ಸ್ನೇಹಿತರೆ ನಮಸ್ಕಾರ. ನಾನು ಡಾಕ್ಟರ್ ಭಾರತಿ ಮರವಂತೆ. ಈ ಕನ್ನಡ ನೆಲದ ಜನಪದ ಕಲೆ, ಜನಪದ ಸಾಹಿತ್ಯ ಮತ್ತು ಸಂಸ್ಕೃತಿ ಬಗ್ಗೆ ಹೇಳಲಿಕ್ಕೆ ಹೊರಟ್ರೆ ಅದು ಸಮುದ್ರದಷ್ಟು ವಿಸ್ತಾರವನ್ನು ಪಡೆಯುತ್ತೆ. ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ತಮ್ಮ ಜೀವನದ ಅತ್ಯಮೂಲ್ಯ ಕ್ಷಣಗಳನ್ನು ಜಾನಪದ ಕೃಷಿಗಾಗಿ ಮೀಸಲಾಗಿಟ್ಟ ಸಾಂಸ್ಕೃತಿಕ ರಾಯಭಾರಿಯಾಗಿರುವ ಡಾಕ್ಟರ್ ಎಸ್ ಬಾಲಾಜಿ ಅವರ ಸ್ಥಾಪನೆಯ ಸಂಸ್ಥೆಯೇ ಕನ್ನಡ ಜಾನಪದ ಪರಿಷತ್ತು. ಜಾನಪದ ಕ್ಷೇತ್ರದ ಧ್ವನಿಯಾಗಿ ಜಾನಪದ ಜಗತ್ತಿನ ವಿವಿಧ ಮುಖಗಳನ್ನು ಸಮಾಜಕ್ಕೆ ಪರಿಚಯಿಸ್ತಾ ಇರುವಂತಹ ಸಂಸ್ಥೆ ಇದಾಗಿದೆ. ಜಾನಪದ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ, ಬಂಗ್ಲೆಗಳಲ್ಲಿ ಹುಟ್ಟಿಲ್ಲ, ಬದಲಾಗಿ ಹಳ್ಳಿಗಳ ಗುಡಿಸಲುಗಳಲ್ಲಿ ಹುಟ್ಟಿದ ಕಲೆಯಾಗಿದೆ ಎನ್ನುವುದನ್ನು ಡಾಕ್ಟರ್ ಎಸ್ ಬಾಲಾಜಿಯವರು ತಮ್ಮ ಕಾರ್ಯವೈಖರಿಯಲ್ಲಿ ತೋರಿಸಿದ್ದಾರೆ. ಈ ಕ್ಷೇತ್ರದಲ್ಲಿ ಸೃಜನಾತ್ಮಕವಾಗಿ ಕ್ರಿಯಾಶೀಲರಾಗಿ ಮಾಡಿದ ಕೆಲಸದಿಂದಾಗಿಯೇ ಜಾನಪದ ಬಾಲಾಜಿ ಎಂದೇ ಜನಪ್ರಿಯರಾಗಿರುವ ಇವರು ಕನ್ನಡ ಜಾನಪದ ಪರಿಷತ್ತಿನ ರೂವಾರಿಯಾಗಿದ್ದಾರೆ. ಇತ್ತೀಚೆಗೆ ಪ್ರಪ್ರಥಮವಾಗಿ ರಾಷ್ಟ್ರೀಯ ಜಾನಪದ ಸಮ್ಮೇಳನವನ್ನು ಜಾಲತಾಣದಲ್ಲಿ ಆಯೋಜಿಸಿದ, 101 ಜಾನಪದದ ಜಾಗೃತಿ ಕಾರ್ಯಕ್ರಮಗಳನ್ನು ಸಂಘಟಿಸಿದ ಕೀರ್ತಿ ಶ್ರೀಯುತರದ್ದಾಗಿದೆ. ಪರಂಪರೆಯನ್ನು ಕ್ಷೇತ್ರ ಕಾರ್ಯ, ಸಂಗ್ರಹ, ಅಧ್ಯಯನ ಮತ್ತು ಪ್ರಕಟಣೆಯನ್ನು ಸಂಘಟನೆಯ ಮೂಲಕ ಸುಮಾರು 25 ವರ್ಷಗಳಿಂದ ಕಾರ್ಯಗತಗೊಳಿಸಿದ ಕನ್ನಡ ಜಾನಪದ ಪರಿಷತ್ ಮೂಲಕ ವಿಚಾರ ಸಂಕಿರಣ, ಕಲಾವಿದರ ಸಂದರ್ಶನ, ದಾಖಲೀಕರಣ ಇತ್ಯಾದಿ ಚಟುವಟಿಕೆಗಳ ಮೂಲಕ ನಮಗೆಲ್ಲರಿಗೂ ಮಾದರಿಯಾಗಿದ್ದಾರೆ. ಜಾನಪದ ಎಂದಾಗ ನಮಗೆ ಮೊದಲು ನೆನಪಿಗೆ ಬರುವವರು ಜನಪದ ಕಲಾವಿದರು. ಹಾಡು, ಕತೆ, ಗಾದೆ, ಒಗಟು, ಕುಣಿತಗಳು, ನಂಬಿಕೆಗಳು, ಜನಪದ ನ್ಯಾಯ ಪದ್ಧತಿ, ಪರಂಪರಾಗತ ಜ್ಞಾನವನ್ನೇ ಬಂಡವಾಳವನ್ನಾಗಿಸಿಕೊಂಡು ಬದುಕು ಕಟ್ಟಿಕೊಂಡವರು. ಡಾಕ್ಟರ್ ಎಸ್ ಬಾಲಾಜಿಯವರು ಜನಪದ ಕಲಾವಿದರ ಮನೆ ಮನೆಗೆ ಭೇಟಿ ನೀಡುವುದು, ಅವರಲ್ಲಿರುವ ಪರಂಪರಾಗತ ಕಲೆಗಳನ್ನು ದಾಖಲೀಕರಣ ಮಾಡಿಕೊಳ್ಳುವುದು, ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತಿರುವ ಕಾರ್ಯ ನಿಜಕ್ಕೂ ಅಭಿನಂದನೀಯ. ಕೊರೋನಾದ ಭೀತಿಯ ಸಂದರ್ಭದಲ್ಲಿ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದ ಕಲಾವಿದರ ಮನೆ ಮನೆಗೆ ತೆರಳಿ ಅವರಿಗೆ ಆಹಾರದ ಕಿಟ್ಗಳನ್ನು ಒದಗಿಸಿರುವುದು ಶ್ಲಾಘನೀಯ ಕೆಲಸವಾಗಿದೆ. ಜಾನಪದ ಬಾಲಾಜಿಯವರ ಸ್ಥಾಪನೆಯ ಜಾನಪದ ಕುಟೀರ ಇನ್ನೊಂದು ಇವರ ಕನಸಿನ ಕೂಸು. 100 ವರ್ಷಗಳ ಹಿಂದೆ ಹಳ್ಳಿಯಲ್ಲಿ ಜನಪದರು ಬಳಸ್ತಾ ಇದ್ದಂತಹ ಕೃಷಿ ಉಪಕರಣಗಳು, ನಿತ್ಯ ಬದುಕಿನ ಪರಿಕರಗಳು ಈ ಕುಟೀರದಲ್ಲಿ ಕಾಣ್ತೀವಿ. ಬಾಲಾಜಿಯವರು ಸಂಗ್ರಹಿಸಿರುವಂತಹ ವಸ್ತುಗಳು ಒಂದೆರಡಲ್ಲ, 5,000 ಹೆಚ್ಚು ವಸ್ತುಗಳು ಕರ್ನಾಟಕದ ಮೂಲ ಮೂಲಗಳಲ್ಲಿ ಹಳ್ಳಿ ಹಳ್ಳಿಗಳಿಗೆ ಭೇಟಿ ನೀಡಿ ಸಂಗ್ರಹಿಸಿರುವಂತಹ ಅಮೂಲ್ಯ ಸಂಪತ್ತುಗಳಾಗಿವೆ. ಡಾಕ್ಟರ್ ಎಸ್ ಬಾಲಾಜಿಯವರು ಜಾಲತಾಣದಲ್ಲಿ ಪ್ರಪ್ರಥಮವಾಗಿ ರಾಷ್ಟ್ರೀಯ ಜಾನಪದ ಸಮ್ಮೇಳನವನ್ನು ಆಯೋಜಿಸಿ ಐತಿಹಾಸಿಕ ದಾಖಲೆ ಬರೆದಿದ್ದಾರೆ. ಜಾನಪದ ಆಸಕ್ತರ, ಕಲಾವಿದರ, ಸಂಶೋಧಕರ, ಯುವ ಮನಸ್ಸುಗಳ ಮಿನಿ ಭಾರತವನ್ನು ಕಟ್ಟುತ್ತಿದ್ದಾರೆ. ಅಂಗಳದಲ್ಲಿ ಅರಳುವ ರಂಗೋಲಿ ಕಲೆಯ ರಂಗೋಲಿ ಕಲಾ ಪರಿಷತ್, ಪರಂಪರೆ, ಜಾನಪದ ಜೋಳಿಗೆ ಇತ್ಯಾದಿ ನೂತನ ಪರಿಕಲ್ಪನೆಯಲ್ಲಿ
ಜಾನಪದವನ್ನ ವಿವಿಧ ಆಯಾಮಗಳಲ್ಲಿ ಗ್ರಹಿಸುವ ಕಾರ್ಯಕ್ರಮದ ಕಾಯಕ ಜಾನಪದ ಆಸಕ್ತರಿಗೆ ಮಾದರಿಯಾಗಿದೆ. ಬಾಲಾಜಿಯವರ ಇನ್ನೊಂದು ಸಮಯೋಚಿತವಾದ ಯೋಜನೆಯೇ ಯುವ ಮನಸ್ಸುಗಳ ಬಳಗದ ಕರ್ನಾಟಕ ಜಾನಪದ ಯುವ ಬ್ರಿಗೇಡ್. ಮುಂದಿನ ತಲೆಮಾರಿಗೆ ಜಾನಪದವನ್ನು ವರ್ಗಾಯಿಸುವ ಹಿನ್ನೆಲೆಯಲ್ಲಿ ಕಟ್ಟಿದ ಬಳಗವಿದು. ರಾಜ್ಯ, ಜಿಲ್ಲೆ, ಹೋಬಳಿ ಮಟ್ಟದ ತನಕ ಯುವ ಮನಸ್ಸುಗಳ ಒಂದು ತಂಡ ಇದರಲ್ಲಿದೆ. ಜಾನಪದ ಕ್ಷೇತ್ರದಲ್ಲಿ ಅಭಿರುಚಿ ಮತ್ತು ಜಾಗೃತಿ ಮೂಡಿಸುವ ವಿಶೇಷ ಯೋಜನೆ ಇದಾಗಿದೆ. ಜಾನಪದ ಬಾಲಾಜಿಯವರಿಗೆ ಸಂದ ಗೌರವಗಳು, ಸನ್ಮಾನಗಳು, ಪ್ರಶಸ್ತಿಗಳು, ಬಿರುದುಗಳಿಗೆ ಲೆಕ್ಕವೇ ಇಲ್ಲ. ಶ್ರೀತರು ಏರಿದ ಎತ್ತರಕ್ಕೆ ಅಭಿಮಾನಿಗಳು ನೀಡಿದ ಬಿರುದುಗಳೇ ಸಾಕ್ಷಿಯಾಗಿವೆ. ಜಾನಪದ ಜಂಗಮ, ಜಾನಪದ ಚೇತನ, ಜಾನಪದ ಕಟ್ಟಾಳು, ಜಾನಪದ ಸವ್ಯಸಾಚಿ, ಜಾನಪದ ಯುವಶ್ರೀ, ಜಾನಪದ ಕೇಸರಿ, ಜಾನಪದ ಬಾಲಾಜಿ, ಜಾನಪದ ರತ್ನ, ನಡೆದಾಡುವ ಜಾನಪದ ಕೋಶ, ಜಾನಪದ ಗಾರುಡಿಗ, ಜಾನಪದ ಕಿಂಕರ, ಜಾನಪದ ಕಿನ್ನರಿ ಜೋಗಿ, ಜಾನಪದ ತೇರು, ಜಾನಪದ ಮುಂದಾಳು, ಹೀಗೆ ಸುಮಾರು 300ಕ್ಕೂ ಹೆಚ್ಚು ಬಿರುದುಗಳು ಇವರಿಗೆ ಬಂದಿವೆ. ಡಾಕ್ಟರ್ ಎಸ್ ಬಾಲಾಜಿಯವರ ಕ್ರಿಯಾಶೀಲತೆ, ಸೃಜನಾತ್ಮಕ ಚಟುವಟಿಕೆಗಳು ಜಾನಪದ ಕ್ಷೇತ್ರದಲ್ಲಿ ಇನ್ನಷ್ಟು ನೆರವೇರಲಿ. ಜಾನಪದ ಜಗತ್ತಿನ ಧ್ವನಿಯಾಗಿ ನಿಂತಿರುವ ಜಾನಪದ ಬಾಲಾಜಿಯವರಿಗೆ ನಾವೆಲ್ಲರೂ ಶುಭ ಹಾರೈಸೋಣ.